ನಾಲ್ಕು ದಿನ ಹೆಂಡತಿ ಜೊತೆ ಬಾಳಲಿಲ್ಲ, ಅಕ್ಕ ತಂಗಿಯ ಸಂಬಂಧ ಏನು ಅಂತ ಗೊತ್ತಿಲ್ಲ, ತಾಯಿ ಜೊತೆ ಕೂಡ ಅವರು ಇಲ್ಲ. ಒಬ್ಬ ಪ್ರಧಾನಿ ತನ್ನ ತಾಯಿಯನ್ನ ಹೇಗೆ ನೋಡ್ಕೊಳ್ಬೋದಾಗಿತ್ತು, ಆದ್ರೆ ಅವರು ಎಲ್ಲೋ ಇದ್ದಾರೆ, ಇವರು ಎಲ್ಲೋ ಇದ್ದಾರೆ. ಒಂದು ಹೆಣ್ಣು ಮಗುವಿನ ಭಾವನೆಗಳು ಏನು ಅನ್ನೋದು ನಮ್ಮ ಪ್ರಧಾನಮಂತ್ರಿಗೆ ಬಹುಶಃ ತನ್ನ ಹೆಂಡತಿ ತಾಯಿ ಅಕ್ಕ ತಂಗಿಯರ ಜೊತೆ ಇದ್ದಿದ್ರೆ ಗೊತ್ತಾಗ್ತಿತ್ತೇನೋ. ಒಂದು ಕಡೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಬಿಲ್ಕಿಸ್ ಬಾನು ಅವರ ಅತ್ಯಾಚಾರಿಗಳನ್ನ ಬಿಡುಗಡೆ ಮಾಡಿ ಅವರ ಮೆರವಣಿಗೆ ಮಾಡ್ತಾರೆ, ಅವರಿಗೆ ಹೂವಿನ ಹಾರ ತುರಾಯಿಗಳನ್ನ ಹಾಕ್ತಾರೆ, ಅವರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಇದು ಡಬಲ್ ಸ್ಟ್ಯಾಂಡರ್ಡ್. ಇವರಿಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನತಕ್ಕಂತಹ ಯಾವುದೇ ಭಾವನೆ ಇಲ್ಲ. ಭಾರತ ದೇಶವನ್ನ ಹೇಗೆ ಕಟ್ಟಬೇಕು ಅನ್ನತಕ್ಕಂತಹ ಯಾವ ಕನಸನ್ನು ಇಟ್ಕೊಂಡು ಇವರು ಬಂದಿಲ್ಲ. ಇವರಿಗೆ ಬೇಕಾಗಿರೋದು ಕೇವಲ ಹಿಂದುತ್ವ ಮಾತ್ರ, ವಿಶ್ವಗುರು ಅಂತ ಹೇಳಿ ಅನ್ನಿಸ್ಕೊಂಡು ಅದರ ಒಂದು ಗೀಳನ್ನ ಹಚ್ಚಿಸ್ಕೊಂಡಿರ್ತಕ್ಕಂತಹ ನಮ್ಮ ಪ್ರಧಾನಿ ವಿಶ್ವ ಪರ್ಯಟನದಲ್ಲಿ ತೊಡಗಿದ್ದಾರೆ. ಯಾರ ಮೇಲೆ ವಿಶ್ವ ಪರ್ಯಟನ ಮಾಡ್ತಾ ಇದ್ದಾರೆ ಇವರು? ಹೆಣ್ಣು ಮಕ್ಕಳ ಬೆತ್ತಲೆ ಶಾಲೆಗಳ ಮೇಲೆ ಇವರು ತಮ್ಮ ವಿಶ್ವ ಪರ್ಯಟನವನ್ನ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ಇವರು. ಇವರು ಯಾವತ್ತೂ ಕೂಡ ಇಲ್ಲಿ ಈ ಇಡೀ ಭಾರತದಲ್ಲಿ ಇವರು ಇನ್ಯಾವತ್ತೂ ಕೂಡ ಅಧಿಕಾರವನ್ನ ಮಾಡಬಾರದು. ನಮ್ಮ ಹೋರಾಟ ಆ ನಿಟ್ಟಿನ ಕಡೆ ಇರುತ್ತೆ. ಅವರು ಇನ್ಯಾವತ್ತು ಯಾವ ರಾಜ್ಯದಲ್ಲೂ ನಮ್ಮ ಕೇಂದ್ರ ಸರ್ಕಾರವನ್ನ ಆಳುವಂತಹ ಯಾವ ಒಂದು ಅನುಕೂಲವನ್ನು ಈ ದೇಶ ಮಾಡಿಕೊಡಲ್ಲ. ಇದು ಅದೇ ಆಗಿದೆ. ಯಾಕೆ ಅಂದ್ರೆ ಅಂತಹ ಕೆಲಸಗಳನ್ನ ಅವರೇ ಜಾಸ್ತಿ ಮಾಡ್ತಾ ಇದ್ದಾರೆ, ಅಂತವ್ರನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಅವರನ್ನ ಗೌರವಿಸ್ತಾ ಇದ್ದಾರೆ. ಹಾಗಿದ್ರೆ ಇದು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡುವುದೇ ಈ ಹಿಂದುತ್ವವಾದಿಗಳ ಒಂದು ದೊಡ್ಡ ಸಂಸ್ಕೃತಿ ಆಗಿದೆ. ಇದೇ ಅವರ ಸಂಸ್ಕೃತಿ. ಇದು ದೇಶಕ್ಕೆ ಗೊತ್ತಾಗ್ತಾ ಇದೆ. ಇವತ್ತು ಇಡೀ ದೇಶ ಇದನ್ನ ಧಿಕ್ಕರಿಸುತ್ತೆ. ನಾವು ಒಬ್ರು ಇಬ್ರು ಅಲ್ಲ, ಇಡೀ ದೇಶ ಈ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಇಡೀ ದೇಶ ಅವರಿಗೆ ಪಾಠವನ್ನ ಕಲಿಸಬೇಕು. ಅದು ಯಾವುದು ಇಲ್ಲ ಅವರಿಗೆ. ಅವರನ್ನ ಅವರೇ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ದಮ್ ಮೇಲಿಂದ ಬರುತ್ತೆ. ಅವ್ರ ನೋವು ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಇಂತಹ ಕಾರ್ಯಗಳಿಗೆ. ಅವರು ನೇರವಾಗಿ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಹೀಗಿದ್ದಾಗ ಅವರು ಹೇಗೆ ಹೆಣ್ಮಕ್ಳನ್ನ ರಕ್ಷಿಸ್ತಾರೆ? ರಕ್ಷಿಸೋದು ಅವರ ಉದ್ದೇಶ ಅಲ್ಲ. ಏನಾದ್ರೂ ಹಾಕೊಂಡು ಹೋಗ್ಲಿ, ಅವ್ರಿಗೇನಾಗುತ್ತೆ? ಅವ್ರಿಗೇನಾಗ್ಬೇಕಾಗಿದೆ? ಅದ್ಯಾವುದು ಇಲ್ಲ, ಅದ್ಯಾವುದು ಇಲ್ಲ, ಅದ್ಯಾವುದು ಖಂಡಿತ ಇಲ್ಲ. ಅವ್ರಿಗೆ ಅಧಿಕಾರ